ಅದೇ ಸರ್, ಕಾಶಿನಾಥ್ ಸರ್ ಅವರು ತಂದೆಯಾಗಿ ಹಾಗೇನೆ ಒಂದು ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವವಾಗಿ ನಿಮಗೆ ಯಾವ ರೀತಿ ಒಂದು ಪ್ರಭಾವ ಬೀರಿದ್ರು, ಮತ್ತು ಅವರ ಒಂದು ಅನುಭವ ಆಗಲಿ ಅನಂತನವಂತರವಾಗಲಿ ಆ ಸಿನಿಮಾಗಳನ್ನು ನೀವು ಆ ಸಿನಿಮಾಗಳು ಬಂದಾಗ ನೀವು ತುಂಬ ಏನು ಚಿಕ್ಕ ವಯಸ್ಸು, ಹಾಗಾಗಿ ಆ ಸಿನಿಮಾಗಳನ್ನು ಮೊದಲ ಬಾರಿ ನೋಡಿದಾಗ ನಿಮಗೊಂದು ಯಾವ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇದ್ರ ಬಗ್ಗೆ ಒಂದಷ್ಟು? ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಷನ್, ಆಮೇಲೆ ಬಿಂಗ್ ಬಿಗ್ ಆರ್ಟಿಸ್ಟ್ ಅಥವಾ ಡೈರೆಕ್ಷನ್ ಡೈರೆಕ್ಟರ್, ಆಮೇಲೆ ಫಸ್ಟು ಅವರು ನನ್ನ ತಂದೆ. ತಂದೆ ಆದಾಗ ಮಕ್ಕಳಿಗೆ ನೀವು ಏನೇ ಕಲ್ತರು ಅಥವಾ ಏನೇ ಪ್ರಭಾವನೂ ಅಪ್ಪ ಅಮ್ಮ ಅಥವಾ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ಅದೇ ಇದು ಜಾಸ್ತಿ ಆಗುತ್ತೆ. ನನಗೆ ನಮ್ಮ ತಂದೆಯ ಪ್ರಭಾವ ಸ್ವಲ್ಪ ಜಾಸ್ತಿ, ಅಂದರೆ ಅವ್ರು ಯಾವುದನ್ನು ನೀನು ಹಿಂಗೆ ಮಾಡು ಇದೇ ಮಾಡು ಅಂತ ಹೇಳ್ದಿದ್ರು ನಾನು ಕಲ್ತಿದ್ದು ಜಾಸ್ತಿ ನಮ್ಮ ತಂದೆಯಿಂದ. ಅದು ನನ್ನ ಜೀವನದಲ್ಲಾಗಿರ್ಬೋದು ಅಥವಾ ನನ್ನ ವೃತ್ತಿ ಜೀವನ ಸಿನಿಮಾದಲ್ಲಾಗಿರ್ಬೋದು, ಎಲ್ಲ ಅವರನ್ನು ನೋಡೇ ಕಲ್ತಿರುವಂಥ ವಿಷಯ, ಅವರನ್ನು ನಮ್ಮ ತಾಯಿನ ಇದನ್ನು ನೋಡೇ ಕಲ್ತಿರುವಂಥ ವಿಷಯಗಳು. ಪ್ರಭಾವ ಅಂತ ಹೇಳಿದ್ರೆ ಪೂರ್ತಿ ನನ್ನ ಜೀವನನೇ ಅವರ ಪ್ರಭಾವ. ನನಗೆ ಬರೀ ಪರ್ಟಿಕ್ಯುಲರ್ ಇದೊಂದು ಪ್ರಭಾವ ಅವರಿಂದ ಅದೊಂದು ಪ್ರಭಾವ ಅವರಿಂದ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಸಿನಿಮಾ ಅನುಭವ ಅಥವಾ ಅನಂತರ ಇದಾದ ಎರಡನ್ನೂ ನಾನು ಅನುಭವ, ಆ್ಯಕ್ಚುಲಿ ನಾನು ಅದು ಶೂಟಿಂಗ್ ಆ ಸಿನಿಮಾ ಟೈಮಲ್ಲಿ ತುಂಬ ಚಿಕ್ಕ ಪಾಪು, ಒಂದು ವರ್ಷದ ಪಾಪು ನಾನು ಗೊತ್ತಿಲ್ಲ. ಸೊ ಅದನ್ನು ಮತ್ತೆ ನೋಡಬೇಕು ನಾನು ಒಂದು ಇದು ಬೆಳೆದ ಮೇಲೆ. ಓಕೆ, ಐ ಮೇ ಬಿ 18 ಬೆಳ ಅಥವಾ 19 ಆ ಟೈಮಲ್ಲಿ ನೋಡಬೇಕು ಅಂದ್ರು ನಮಗೆ ಸಿನಿಮಾ ಆಗ್ತಿರ್ಲಿಲ್ಲ, ಯಾಕಂದ್ರೆ CD-ಗಳಾಗಿರಲಿಲ್ಲ ಅಥವಾ TV ರೈಟ್ಸ್ ಆಗಿರಲಿಲ್ಲ, ಏನು ಇದಾಗಿರಲಿಲ್ಲ, TV-ಲೆಲ್ಲೂ ಬರಲ್ಲ ಆ ಸಿನಿಮಾ, ಥಿಯೇಟ್ರಲ್ಲೇ ನೋಡ್ಬೇಕು ಮತ್ತೆ ರಿಲೀಸ್ ಆದಾಗ. ಸೊ ಫೈನಲಿ ಅದು ಸಿನಿಮಾ ಸೆಕೆಂಡ್ ರಿಲೀಸ್, ಥರ್ಡ್ ರಿಲೀಸ್, ಫೋರ್ತ್ ರಿಲೀಸ್ ಈ ಥರ ಎಲ್ಲ ಆದಾಗ ಅವಾಗ ರೀಲ್ಸ್ ಅದು ನಾವು ಪ್ರಸಾದ್ ಲ್ಯಾಬ್ಗೆ ಹೋಗಿ ಆ ಪ್ರಿಂಟ್ ಹಾಕ್ಸಿ ಅದನ್ನು ಚೆಕ್ ಮಾಡಿಕೊಂಡು ಬರಬೇಕಾಗಿತ್ತು. ಸೊ ಆವಾಗ ಇಲ್ಲಿಂದ ನಾನು ಪ್ರಸಾದ್ ಲ್ಯಾಬ್ಗೆ ಹೋಗಿ ನಮ್ಮ ಚಿಕ್ಕಪ್ಪನ ಜೊತೆ ಅದನ್ನು ಚೆಕ್ ಮಾಡಬೇಕಾದಾಗ ಇದು ಮಾಡಬೇಕಾದಾಗ ಅನುಭವನ ಆಲ್ಮೋಸ್ಟ್ ಒಂದು 10-20 ಸತಿ ನೋಡ್ಬಿಡ್ದೀನಿ, ಅಂದರೆ ಪೋರ್ಷನ್ ಆಗಿ ನೋಡಿದ್ದೀನಿ. ಇವತ್ತಿಗೂ ನಾನು ಅನುಭವನ ಫುಲ್ ಕೂತ್ಕೊಂಡು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಪೂರ್ತಿ ಒಂದೇ ಸತಿ ನೋಡಿಲ್ಲ, ಪೋರ್ಷನ್ ಆಗಿ ಒಂದು 10-15 ಸತಿ ನೋಡ್ಬಿಟ್ಟಿದ್ದೀನಿ. ಸೊ ಅನುಭವ ಈ ಥರ ನಾನು ನೋಡಿರೋದು ರಿಲೀಸ್ ಇದ್ರ ಟೈಮಲ್ಲಿ. ಅನಂತರ ಒಂಥರ ಆ್ಯಕ್ಚುಲಿ ನಾವು ಫಸ್ಟ್ ಇಯರ್ ಡಿಗ್ರೀಲಿ ಇದ್ದಾಗ ಅನಿಸುತ್ತೆ, ಸೆಕೆಂಡ್ ರಿಲೀಸ್ ಥರ್ಡ್ ರಿಲೀಸು ಆಗಿತ್ತು, ಸ್ವಪ್ನದಲ್ಲಿ ರಿಲೀಸ್ ಆಗಿತ್ತು ಥರ್ಡ್ ರಿಲೀಸ್ ಅನಿಸುತ್ತೆ. ಆವಾಗಲೂ ಆ್ಯಕ್ಚುಲಿ 50 ಡೇಸ್ ಹೋಯ್ತದು. ಆವಾಗ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಏಯ್ ಏನಾರ ಪಿಕ್ಚರ್ ಹುಡುಗರು ನಾರ್ಮಲಿ ಇರುತ್ತಲ್ವ, ಎಲ್ಲಾರ ಹೋಗೋಣ ಅಥವಾ ಇದು ಹೋಗೋಣ ಹಂಗೆ ಹೋಗೋಣ ಅಂದ್ರೆ ನಾನು ನಮ್ಮ ಆಡಿಯನ್ಸ್ಗೆ ಅಯ್ಯೋ ನಮ್ಮ ಫ್ರೆಂಡ್ಸ್ಗೆ ಹೇಳಿದೆ ಹಿಂಗೆ ನಮ್ಮ ತಂದೆ ಸಿನಿಮಾ ಅನಂತರ ಒಂಥರ ಅಂತ ರಿಲೀಸ್ ಆಗಿದೆ, ನಾನು ನೋಡಿಲ್ಲ ಬನ್ನಿ ಹೋಗೋಣ ಅಂತ. ಸೊ ಸ್ವಪ್ನ ಬಿಕಾಸ್ ಅಯ್ಯೋ ಸ್ವಪ್ನ ಥಿಯೇಟ್ರ್ ಅದೊಂದು ಚಿಕ್ಕ ಥಿಯೇಟ್ರು, ಇದು ಸಂತೋಷ್ ಕೆಳಗೆ ಇದೆ, ಅಂದರೆ ಒಂದು 15-20 ಒಂದು ರೋಲಿ ನಿಮಗೆ ಒಂದು 15-20 ಚೇರ್ಸ್ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಟೀಮ್ ನಮ್ಮ ಕಾಲೇಜ್ ಹುಡುಗರೇ 15-20 ಒಂದು ಚೇರ್ ಹೌಸ್ ಫುಲ್ ಆಗಿತ್ತು. ಸೊ ಆವಾಗ ಆ್ಯಕ್ಚುಲಿ ಅನಂತನವಂತರ ನೋಡಿದ್ದು, ಬಟ್ ನಿಜವಾಗ ಅನಂತನವಂತರ ಅವತ್ತು ನೋಡಿದ್ದು ಇವತ್ತುವರೆಗೂ ಮರೆಯೋಕ್ಕಾಗಲ್ಲ. ಪ್ರತಿ ಸೀನ್ಸ್ ಪ್ರತಿ ಶಾರ್ಟ್ ಡಿವಿಷನ್ ಅಪ್ಪ ಮಾಡಿದ್ದು ಮತ್ತು ಆ ಹುಡುಗರ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿದ್ದು ಥಿಯೇಟ್ರಲ್ಲಿ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್, ಅದನ್ನು ಮರೆಯೋದಕ್ಕೆ ಆಗಲ್ಲ. ಸೊ ಅನಂತರ ಒಂಥರ ನಾನು ಅದೇ ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ನೋಡಿದ್ದು ಅನ್ಸುತ್ತೆ ಫ್ರೆಂಡ್ಸ್ ಜೊತೆ. ಅದೇ ನೀವು ಹೇಳ್ದಂಗೆ ಚಿಕ್ಕವರಿದ್ದಾಗ ನಾವು ಸುಮ್ಮನೆ ನೋಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ, ಓ ಅಪ್ಪ ಅಷ್ಟೇ ಬಿಟ್ಟರೆ ಒಂದು ಏಜ್ ಆದಮೇಲೆ ಅದು ನಮಗೆ ತಿಳುವಳಿಕೆ ಆಗ್ತಾವಲ್ಲ, ಓ ಈ ಲೆವೆಲ್ ಮಾಡಿದ್ದಾರೆ. ಸಿ ನಾನು ಸಿನಿಮಾಗೆ ನಾನು ಬರೋವರೆಗೂ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಸಿನಿಮಾಗೆ ಬರಬೇಕು ಅಂತ ಅಂದಮೇಲೆ ಅದ್ರ ಬಗ್ಗೆ ಆಲೋಚನೆಗಳು ಸ್ಟಾರ್ಟ್ ಆದಮೇಲೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಹೌದಲ್ಲ ಅಪ್ಪ ಅನಂತ ನಾವು ಅಂತಾರ ಜಸ್ಟ್ ಒಂದು ಹೋಟ್ಲು ಜಸ್ಟ್ ಇದು ಒಂದು ಎರಡು ಕ್ಯಾರೆಕ್ಟರ್ ಮಧ್ಯೆ ಇಟ್ಟರು ನಿಮ್ಗೆ ಎಲ್ಲೂ ಆ ಕಡೆ ಹೋಗದೆ ಕತೆ ಒಳಗೆ ನೀವು ಅಷ್ಟು ಚೆನ್ನಾಗಿ ಹೋಗ್ತೀರಾ, ಆ್ಯಂಡ್ ಕಾಮಿಡಿ ಎಷ್ಟು ಚೆನ್ನಾಗಿ ಆ ಶಾರ್ಟ್ ಡಿವಿಷನ್ ವೈಸ್ ವರ್ಕ್ ಮಾಡಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಶಾರ್ಟ್ ಟು ಶಾರ್ಟ್ ಶಾರ್ಟ್ ಟು ಶಾರ್ಟ್ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಪರ್ಫೆಕ್ಟ್ ಅನಿಸುತ್ತೆ ಅಂದರೆ ಅಲ್ಲಿ ಆ ಕ್ಯಾರೆಕ್ಟರ್ ಏನು ಅನುಭವಿಸ್ತಿರುತ್ತೆ, ಟಕ್ ಅಂತ ಅದಕ್ಕೊಂದು ಎಕ್ಸ್ಪ್ರೆಷನ್ ಇಲ್ಲಿ ಕಟ್ ಆಗುತ್ತೆ, ಆ ಎಕ್ಸ್ಪ್ರೆಷನಿಂದ ಮತ್ತೆ ಆ ಇದು ಕ್ಯಾರೆಕ್ಟರ್ಗೆ ಹೋಗುತ್ತೆ, ಆ ಕ್ಯಾರೆಕ್ಟರಿಂದ ಆಚೆ ಹೋಗುತ್ತೆ. ಶಾರ್ಟ್ ಡಿವಿಷನ್ ವೈಸು ನಿಮಗೆ ಬ್ರಿಲಿಯಂಟ್ಗಿಂತ ನೆಕ್ಸ್ಟ್ ಲೆವೆಲ್ ಅನ್ಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಅನಂತರ ನೀವು ಮಾಡೋದು. ಅದೆಲ್ಲ ನನಗೆ ಈ ಇಂಡಸ್ಟ್ರಿಗೆ ಬರಬೇಕು ಅಥವಾ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದೇ ಗೊತ್ತಾದಾಗ
ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆಕ್ಟಿಂಗ್ ಮಾಡ್ತಾ ಇದ್ದಾಗ ಅವ್ರಿಗೆ ಆಕ್ಟಿಂಗ್ ಪ್ರೆಷರ್ಸ್ ಒಂದೇ ಇರಲಿಲ್ಲ. ಇವಾಗ ನಾನು ಈ ಎಲಿಗೆ ಪಯಣದಲ್ಲಿ ಆಕ್ಟಿಂಗ್ ಮಾಡಿದಾಗ ಓಕೆ ನನ್ನ ಕ್ಯಾರೆಕ್ಟ್ರು, ನನ್ನ ಡೈಲಾಗ್ಸು, ನಾನು ಸ್ಕ್ರೀನಲ್ಲಿ ಹೆಂಗೆ ಕಾಣಬೇಕು, ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಈ ಕ್ಯಾರೆಕ್ಟ್ರಾಗಿ, ಇಷ್ಟು ಆಲೋಚನೆಗಳು ಹೋಗ್ತಾ ಇರುತ್ತೆ. ಅವರು ಮಾಡ್ತಿದ್ದಾಗ ಅದು ಅದಲ್ಲಿ ಒಂದೇ ಅಲ್ಲ, ಅವರು ಹಿ ಈಸ್ ಎ ಡೈರೆಕ್ಟರ್, ಹಿ ಈಸ್ ಎನ್ ಆರ್ಟಿಸ್ಟ್, ಹಿ ಈಸ್ ಎ ಪ್ರೊಡ್ಯೂಸರ್, ಎಲ್ಲ ಕಡೆಯಿಂದ ಪ್ರೆಷರ್ ಅವ್ರ ತಲೆಯಲ್ಲಿ ಹಂಗಿರುತ್ತೆ. ಹಂಗಿದ್ದಾಗಲೂ ಕ್ರಿಯೇಟಿಂಗ್ ಸಚ್ ಸಿನಿಮಾಸ್ ಇಟ್ಸ್ ನಿಜವಾಗ್ಲೂ ಮ್ಯಾಜಿಕಲ್. ಹೌದು, ಮತ್ತೆ ಆಗಿನ ಕಾಲಕ್ಕೆ ಅದು ಬೇರೆ ರೀತಿಯ ಸಿನಿಮಾ, ಜನರು ಹೇಗೆ ಒಪ್ತಾರೆ ಅನ್ನೋದು ಕೂಡ ಮನಸ್ಸಲ್ಲಿ ಇರುತ್ತೆ. ನೋಡಿ, ಅದದ್ದು ಒಂದು ಇದು ನಿಮ್ಗೆ ಇದಲ್ಲಿ ಇರುತ್ತೆ. ಆ್ಯಂಡ್ ಒಂದು ಅಪ್ಪಂಗೆ ಯಾವಾಗಲೂ ಗೊತ್ತಿತ್ತು ನಾನು ಏನೋ ಬೇರೆ ಮಾಡ್ತಾ ಇದ್ದೀನಿ ಅಂದಾಗ ಅವ್ರಿಗೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಾರ್ಮಲಿ ಯಾವುದೇ ಒಂದು ಪ್ರೊಫೆಷನಲ್ಲಿ ನಾನು ಏನೋ ಒಂದು ಬೇರೆ ಮಾಡ್ತೀನಿ ಅಂದಾಗ ಒಂದು ಕಡೆ ಕಾನ್ಫಿಡೆನ್ಸ್ ಇರುತ್ತೆ, ಇನ್ನೊಂದು ಕಡೆ ಭಯ ಇರುತ್ತೆ, ಅಯ್ಯೋ ಏನಾಗುತ್ತೆ ಅಂತ. ನೋಡಿ, ಅದು ಒಂದು ಎಕ್ಸ್ಟ್ರಾ ಇರುತ್ತೆ, ಡೈರೆಕ್ಟ್ರು, ಆರ್ಟಿಸ್ಟು ಇದು, ಆ್ಯಂಡ್ ಈ ಥರ ಭಯ, ಈ ಥರ ಯಾರು ಟಚ್ ಮಾಡದೇ ಇರೋಂಥ ಸಬ್ಜೆಕ್ಟನ್ನು ನಾನು ಮಾಡ್ತಾಯಿನಿ, ಅದಕ್ಕೆ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಅದಕ್ಕೆ ನಾನು ನನ್ನ ಟೈಮ್ ಆಗಲಿ ನನ್ನ ಇದಾಗಲಿ ಎಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಆ ಟೈಮ್, ಅವರ ಪ್ರೆಷರ್ ಆಗಲಿ ಇದಾಗಲಿ, ಆ ಟೈಮಲ್ಲಿ ಆ ಥರ ಒಂದು ಮಾಸ್ಟರ್ ಪೀಸನ್ನು ಅವ್ರು ಮಾಡ್ತಾರೆ ಅಂದಾಗ ಇಟ್ಸ್ ರಿಯಲಿ ಗ್ರೇಟ್.